ಮಿಥುನ ರಾಶಿಯವರಿಗೆ ಈ ಒಂದು ವರ್ಷದ ಪ್ರಾರಂಭದಲ್ಲಿ ಗಜಕೇಸರಿ ಹೇಳ್ತಕ್ಕಂಥ ಒಂದು ಮಹಾಯೋಗವಿರುತ್ತೆ ಜನವರಿ ಹದಿನೇಳರವರೆಗೆ ನಿಮ್ಮ ಈ ಒಂದು ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಹೇಳ್ತಕ್ಕಂಥದ್ದು ಬಿಟ್ಟು ಹೋಗಿರೋದಿಲ್ಲ ಯಾವೊಂದು ಅಚೀವ್ಮೆಂಟನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಿರೋ ಖಂಡಿತವಾಗಿಯೂ ಆ ಎಲ್ಲ ವಿಷಯಗಳು ಕೂಡ ಕೈಗೂಡುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಿಂಧೂರಋಣ ವಿಗ್ರಹಾಂ ತ್ರಿನಯನಾ ಮಾಣಿಕ್ಯಮೌಳಿ ಸ್ಫುರ ತಾರಾಯಕ ಶೇಖರಾಂ ಸ್ಮಿತ ಮುಖೇ ಮಾಫೀ ನಮಕ್ಷೋರು पाणिभ्या मणिपूर्णरत्नचषकं रक्तो बिभ्रतीं रत्नघटस्थरक्तचरणां ध्यायेत्परामम्बिकाम् अभिमानदेवतया ललिता त्रिपुरसुन्दरि मनसः स्मरित एक वीक्षके स्टुडियो ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ ಇವತ್ತಿನ ದಿವಸ ನೋಡಿ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಾಫಲಗಳ ಒಂದು ಚಿಂತನೆ ಶುಭ ಅಶುಭಾದಿ ಫಲಗಳ ಒಂದು ಚಿಂತನೆ ಹಾಗಿದರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಶುಭವನ್ನು ಚಿಂತಿಸಬಹುದೋ ಅಥವಾ ಅಶುಭಾದಿ ಫಲಗಳನ್ನೇ ಹೇಳಬೇಕಾಗುತ್ತೋ ನೋಡೋಣಂತೆ ಈ ಒಂದು ಗೃಹಸ್ಥಿತಿಗಳ ಒಂದು ವ್ಯವಸ್ಥೆಯನ್ನು ನೋಡುತ್ತಾ ನೋಡಿ ಮಿಥುನ ರಾಶಿಯವರಿಗೆ ಈ ಒಂದು ವರ್ಷದ ಪ್ರಾರಂಭದಲ್ಲಿ ಗಜಕೇಸರಿ ಹೇಳತಕ್ಕಂಥ ಒಂದು ಮಹಾಯೋಗವಿರುತ್ತೆ ಕರ್ಮ ಭಾವದಲ್ಲೇ ಹತ್ತನೇ ಮನೆ ಹತ್ತನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರವಿರತಕ್ಕಂಥದ್ರಿಂದ ನಿಮ್ಮ ಉದ್ಯೋಗದಲ್ಲಿರಬಹುದು ವ್ಯವಹಾರ ಇರಬಹುದು ವ್ಯಾಪಾರಾದಿ ಕ್ಷೇತ್ರ ಇರಬಹುದು ಅಥವಾ ನುಡಿ ನೀವು ದುಡಿಯತಕ್ಕಂಥ ಒಂದು ಕಾರ್ಯಕ್ಷೇತ್ರ ಇರಬಹುದು ಖಂಡಿತವಾಗಿಯೂ ನಿಮಗೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಅನುಕೂಲತೆಗಳು ನೂರಕ್ಕೆ ನೂರು ಭಾಗ ಆಗುತ್ತೆ ಯಾಕೆಂದರೆ ಗುರುವೇ ಕರ್ಮ ಭಾವದಲ್ಲಿರತಕ್ಕಂಥದ್ರಿಂದ ಏಪ್ರಿಲ್ ಇಪ್ಪತ್ತೆರಡರ ನಂತರದಲ್ಲಿ ಕರ್ಮ ಲಾಭ ಸ್ಥಾನಕ್ಕೆ ಗುರು ಬರ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಒಂದು ವರ್ಷ ಅತ್ಯಂತ ಶುಭವನ್ನು ಕಾಣ್ತೀರಿ ಹಾಗಿದ್ದರೆ ಯಾವಾಗಿಂದ ಅಂತಂದರೆ ಜನವರಿ ಹದಿನೇಳರ ನಂತರದಲ್ಲಿ ಯಾಕೆಂದರೆ ಜನವರಿ ಹದಿನೇಳರವರೆಗೆ ನಿಮ್ಮ ಈ ಒಂದು ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಹೇಳ್ತಕ್ಕಂಥದ್ದು ಬಿಟ್ಟು ಹೋಗಿರೋದಿಲ್ಲ ಅಷ್ಟಮ ಸ್ಥಾನದಲ್ಲೇ ವಕ್ರಿ ಶನಿಯ ಒಂದು ಸಂಚಾರವಿರತಕ್ಕಂಥದ್ರಿಂದ ತುಂಬಾ ಈಗ ಎರಡು ಎರಡೂವರೆ ವರ್ಷದಿಂದ ತುಂಬಾ ಕಷ್ಟವನ್ನು ಕಂಡಿರ್ತಕ್ಕಂಥ ನಿಮ್ಮಗಳಿಗೆ ಈ ಹದಿನೇಳು ದಿನಗಳು ಕಳೆದ ನಂತರದಲ್ಲಿ ವರುಷದ ಪ್ರಾರಂಭದ ಹದಿನೇಳೇ ಹದಿನೇಳು ದಿನಗಳು ಕಳೆದ ನಂತರದಲ್ಲಿ ಶನಿ ಪರಮಾತ್ಮನೂ ಕೂಡ ಭಾಗ್ಯಕ್ಕೆ ಬರ್ತಾನೆ ಒಂಬತ್ತನೇ ಭಾವಕ್ಕೆ ಶನಿ ಪರಮಾತ್ಮನ ಒಂದು ಪ್ರವೇಶವಾಗುತ್ತೆ ಕರ್ಮ ಭಾವದಲ್ಲೇ ಗುರುವು ಕೂಡ ಇದ್ದು ಗಜಕೇಸರಿ ಹೇಳ್ತಕ್ಕಂಥ ಒಂದು ಮಹಾಯೋಗದ ದೆಸೆಯಿಂದ ನೀವು ಖಂಡಿತವಾಗಿಯೂ ಏನನ್ನು ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಯಾವೊಂದು ಸಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಯಾವೊಂದು ಅಚೀವ್ಮೆಂಟನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತೀರೋ ಖಂಡಿತವಾಗಿಯೂ ಆ ಎಲ್ಲ ವಿಷಯಗಳು ಕೂಡ ಕೈಗೂಡುತ್ತೆ ಅದೇ ಪ್ರಕಾರವಾಗಿ ಏಪ್ರಿಲ್ ಇಪ್ಪತ್ತೆರಡರ ನಂತರದಲ್ಲಿ ನೋಡಿ ಲಾಭದ ಗುರುವಾಗ್ತಕ್ಕಂಥದ್ರಿಂದ ಇನ್ನೂ ಶುಭವನ್ನು ಕಾಣ್ತೀರಿ ಯಾರ್ಯಾರು ನೋಡಿ ಇನ್ಕ್ರಿಮೆಂಟನ್ನು ಬಯಸ್ತಾ ಇದ್ದೀರೋ ಇನ್ಕ್ರಿಮೆಂಟ್ ಆಗೇ ಆಗುತ್ತೆ ಅದೇ ಪ್ರಕಾರವಾಗಿ ಯಾರ್ಯಾರು ಮುಂಬಡ್ತಿಯನ್ನು ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಖಂಡಿತವಾಗಿಯೂ ಮುಂಬಡ್ತಿಗಳನ್ನು ಕೂಡ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪಡೆದುಕೊಂಡೇ ಕೊಡ್ತೀರಿ ಅದೇ ಆ ಒಂದು ಕರ್ಮ ಭಾವದ ಕರ್ಮ ಲಾಭ ಸ್ಥಾನದ ಗುರುವಿನಿಂದ ಎಷ್ಟೋ ಜನ ಅಷ್ಟಮ ಶನಿ ಪ್ರಭಾವದಿಂದ ಉದ್ಯೋಗದಲ್ಲಿ ತುಂಬಾ ಕಷ್ಟವನ್ನು ನಷ್ಟವನ್ನು ಕಂಡಿರ್ತೀರಿ ಆದರೆ ಈ ಒಂದು ಎರಡು ಸಾವಿರದ ಮಾತ್ರ ಖಂಡಿತವಾಗಿಯೂ ತಿಳಿಸ್ತಾ ಇದ್ದೇನೆ ನೋಡಿ ಆ ಕಳೆದುಕೊಂಡಿರತಕ್ಕಂಥ ಎಲ್ಲ ಹಣವನ್ನು ಕೂಡ ಪುನಃ ಗಳಿಸಿಕೊಳ್ಳತಕ್ಕಂಥ ಒಂದು ಯೋಗವನ್ನು ಮಾತ್ರ ಆ ಒಂದು ಗುರುಗ್ರಹ ನೀಡೇ ನೀಡ್ತಾನೆ ಅದೇ ಪ್ರಕಾರವಾಗಿ ಭಾಗ್ಯದ ಶನಿ ಪರಮಾತ್ಮನು ಯಾವುದೇ ರೀತಿಯಾಗಿರತಕ್ಕಂಥ ದೋಷವನ್ನು ಈ ಒಂದು ಮಿಥುನ ರಾಶಿಯವರಿಗೆ ನೀಡದೇ ಇರತಕ್ಕಂಥದ್ರಿಂದ ನಿಮ್ಮ ಜೀವನದಲ್ಲಿ ಭಾಗ್ಯೋದಯದ ಕಾಲವನ್ನು ಖಂಡಿತವಾಗಿಯೂ ನೀಡತಕ್ಕಂಥ ಎಲ್ಲ ಲಕ್ಷಣಗಳನ್ನು ಆ ಒಂದು ಶನಿ ಪರಮಾತ್ಮನು ನೀಡಿದರೆ ನೋಡಿ ಈ ಒಂದು ಮಿಥುನ ರಾಶಿಯವರಿಗೆ ಕರ್ಮ ಲಾಭಸ್ಥಾನದಲ್ಲೇ ರಾಹು ಇರತಕ್ಕಂಥದ್ರಿಂದ ಈ ಒಂದು ದೋಷವನ್ನು ಮಾತ್ರ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಉತ್ತಮ ನೋಡಿ ಕರ್ಮ ಲಾಭಸ್ಥಾನದ ರಾಹುವಿದ್ದು ಪಂಚಮದ ಕೇತುವಿರತಕ್ಕಂಥದ್ರಿಂದ ಖಂಡಿತವಾಗಿಯೂ ಸಂತಾನದ ಒಂದು ವಿಚಾರ ಮಾತ್ರ ಈ ಒಂದು ವರ್ಷ ಬೇಡ ಹೇಳ್ತಕ್ಕಂಥ ಒಂದು ಸಲಹೆ ಅಕ್ಟೋಬರ್ವರೆಗಂತೂ ಖಂಡಿತವಾಗಿಯೂ ಈ ಒಂದು ಮಿಥುನ ರಾಶಿಯವರು ಏನಾದರೂ ಪ್ಲ್ಯಾನಿಂಗಲ್ಲಿದ್ದರೆ ಅದೇ ಪ್ಲ್ಯಾನಿಂಗನ್ನು ಮುಂದುವರಿಸ್ತಕ್ಕಂಥದ್ದು ಉತ್ತಮ ಸಂತಾನಾಪೇಕ್ಷೆಗಳಿಗೆ ಇದು ಶುಭ ಕಾಲವಲ್ಲ ಹೇಳ್ತಕ್ಕಂಥ ಒಂದು ಸಲಹೆ ಕೊನೆಯ ಎರಡು ತಿಂಗಳುಗಳು ನವೆಂಬರ್ ಮತ್ತು ಡಿಸೆಂಬರ್ ಈ ಒಂದು ಕಾಲ ತುಂಬಾ ಶುಭ ಫಲವನ್ನು ನಿಮಗೆ ಸಂತಾನದ ಒಂದು ವಿಚಾರದಲ್ಲಿ ಸಕ್ಸಸ್ಸನ್ನು ಖಂಡಿತವಾಗಿಯೂ ತಂದು ಕೊಡುತ್ತೆ ಸತ್ಸಂತಾನಾದಿ ಭಾಗ್ಯಗಳು ಖಂಡಿತವಾಗಿಯೂ ಆ ಒಂದು ಕಾಲದಲ್ಲಿ ನಿಮಗಳಿಗೆ ಒದಗಿ ಬರುತ್ತೆ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಇನ್ನು ಯಾರಿಗಾದರೂ ಹಣಕಾಸಿನ ಒಂದು ವಿಚಾರ ಕೊಟ್ಟು ಕೊಡುವಿಕೆಯ ಒಂದು ವಿಚಾರದಲ್ಲಿ ಯಾರ್ಯಾರು ಇರ್ತೀರೋ ಯಾರ್ಯಾರು ಫೈನಾನ್ಸ್ ವ್ಯವಹಾರವನ್ನು ಯಾರ್ಯಾರು ಮಾಡ್ತೀರೋ ಖಂಡಿತವಾಗಿಯೂ ಮಾಡಿ ಈ ಒಂದು ವರ್ಷ ಒಳ್ಳೆಯ ಲಾಭ ಲಾಭಾಂಶವಿರುತ್ತೆ ನಿಮ್ಮಗಳಿಗೆ ಚಿಂತೆ ಬಿಡುವಂಥದ್ದು ಅವಶ್ಯಕತೆಗಳು ಇಲ್ಲ ಇನ್ನು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಬುಧ ಜ್ಞಹ ಅಂತ ಆ ಒಂದು ಬುಧನನ್ನು ನಾವು ಹೇಳ್ತೇವೆ ಅತ್ಯಂತ ಜ್ಞಾನವನ್ನು ಕೊಡ್ತಕ್ಕಂಥ ಗ್ರಹವೇ ಬುಧ ಗ್ರಹ ಅಂತಹ ಬುಧನೇ ಈ ಒಂದು ರಾಶಿಗೆ ಅಧಿಪತಿಯಾಗಿರತಕ್ಕಂಥದ್ರಿಂದ ಖಂಡಿತವಾಗಿಯೂ ಸ್ಟಾಕ್ ಶೇರ್ ಮಾರ್ಕೆಟ್ನವರು ಖಂಡಿತವಾಗಿಯೂ ಈ ಒಂದು ವರ್ಷ ಲಾಭಾಂಶವನ್ನು ಕಂಡೇ ಕಾಣ್ತೀರಿ ಕಮೋಡಿಟಿ ಮಾರ್ಕೆಟಿಂಗಲ್ಲಿ ಮಾರ್ಕೆಟಿಂಗ್ನಲ್ಲಿ ಯಾರ್ಯಾರು ಆ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯೋಗವನ್ನು ಮಾಡಿಕೊಂಡಿರ್ತೀರೋ ಖಂಡಿತವಾಗಿಯೂ ನೀವು ನಿಚ್ಚಳವಾದಂತಹ ಒಂದು ಲಾಭಾಂಶವನ್ನು ಪಡೆದುಕೊಳ್ತೀರಿ ಯಾರ್ಯಾರು ಚಾರ್ಟರ್ಡ್ ಅಕೌಂಟೆಂಟ್ಗಳಿದ್ದಿರೋ ಯಾರ್ಯಾರು ಫೈನಾನ್ಸ್ ವ್ಯವಸ್ಥೆಯಲ್ಲಿ ಯಾರ್ಯಾರು ದುಡಿತಾ ಇದ್ದೀರೋ ಖಂಡಿತವಾಗಿಯೂ ನಿಮ್ಮಗಳಿಗೆ ಅತ್ಯಂತ ಲಾಭಾಂಶವನ್ನು ಈ ಒಂದು ವರ್ಷ ತಂದುಕೊಡುತ್ತೆ ಹೇಳ್ತಕ್ಕಂಥ ಒಂದು ವಿಚಾರದ ಮೇರೆಗೆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕಲ್ವೇ ಹಾಗಿದ್ರೆ ಏನು ಪರಿಹಾರ ಮಾಡ್ಕೊಳ್ಬೋದು ಅಂತಂದರೆ ಬುಧಂ ನಾರಾಯಣಂ ವಿದ್ಯಾ ಅಥ್ ಹೇಳ್ತಕ್ಕಂಥ ಒಂದು ಆಧಾರ ನೋಡಿ ಮಿಥುನ ರಾಶಿಯವರೆಲ್ಲರೂ ಕೂಡ ಈ ಒಂದು ವಿಶೇಷವಾದಂತಹ ಅನುಷ್ಠಾನ ವಿಷ್ಣು ಸಹಸ್ರ ಪಾರಾಯಣ ಪ್ರತಿನಿತ್ಯ ಮಾಡಿಕೊಳ್ಳಿ ಅಥವಾ ಶ್ರವಣಾದಿಗಳನ್ನು ಮಾಡಿಕೊಳ್ಳಿ ಅಥವಾ ಓಂ ನಮೋ ನಾರಾಯಣಾಯ ನಮಃ ಈ ಅಷ್ಟಾಕ್ಷರಿ ಮಂತ್ರವನ್ನು ಹೇಳಿಕೊಳ್ಳಿ ಅಥವಾ ಬುಧ ಗ್ರಹದ ದೋಷ ಪರಿಹಾರಾರ್ಥವಾಗಿ ಬುಧನ ಶಾಂತಿ ಪೂಜೆಯನ್ನು ಹೇಳ್ತೇನೆ ಅಂತಹ ನವಗ್ರಹಗಳಲ್ಲಿ ಒಂದಾದಂತಹ ಬುಧ ಶಾಂತಿ ಪೂಜೆಯನ್ನು ಮಾಡಿಸಿ ಹೆಸರು ಕಾಳನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೆರಡು ತುಂಬಾ ಶುಭವನ್ನು ತಂದುಕೊಡುತ್ತೆ ಹಾಗಿದ್ರೆ ಶುಭ ಮತ್ತು ಅಶುಭಾದಿ ಚಿಂತನೆಗಳನ್ನು ಮಾಡ ಹೊರಟ್ರೆ ಈ ಒಂದು ಮಿಥುನ ರಾಶಿಯವರಿಗೆ ಸಾಧಾರಣವಾಗಿ ಎಪ್ಪತ್ತು ಭಾಗ ಶುಭವನ್ನು ಮೂವತ್ತು ಭಾಗ ಅಶುಭಾದಿ ಫಲಗಳನ್ನು ಚಿಂತಿಸಬಹುದು ಹಾಗಿದ್ರೆ ಸೆವೆಂಟಿ ಶುಭವಾದರೆ ಇನ್ ತರ್ಟಿ ಪರ್ಸೆಂಟ್ ಅಶುಭಾದಿ ಫಲಗಳ ಒಂದು ಚಿಂತನೆಯನ್ನ ಮಿಥುನ ರಾಶಿಯವರಿಗೆ ಹೇಳ್ತಾ ಹಾಗಿದ್ದರೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣಂತೆ ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ಮಾತಾಡೋಣ ಹಾಗಿದ್ದರೆ ಈ ಒಂದು ಕಾರ್ಯಕ್ರಮವು ನಿಮಗೆ ಇಷ್ಟವಾದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದನ್ನು ಮರೆಯಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಹೇಳ್ತಕ್ಕಂಥ ವಿನಂತಿಯ ಮೇರೆಗೆ ನಾಳೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ